ಚಾಲಕರು ಇದರಲ್ಲಿ ಭಾಗವಹಿಸಿರುತ್ತಾರೆ. ಮೊದಲನೆಯದಾಗಿ ಬೆಳಗ್ಗೆ ಪಂಪಾಪತಿ ವಿರೂಪಾಕ್ಷನಿಗೆ ಅಭಿಷೇಕವನ್ನು ಸಲ್ಲಿಸ್ತೇವೆ. ನಂತರ ಆಟೋಗಳ ಪೂಜೆ ಇರುತ್ತೆ. ಇಲ್ಲಿ ಎಲ್ಲ ಆಟೋದವರು ಅಂದರೆ ಕಮಲಾಪುರ ಇರ್ಬೋದು, ಕಡ್ರಾಂಪುರ ಮತ್ತು ಹಂಪಿ. ಸೊ ಈ ಭಾಗದಿಂದ ನಾವು ಇದನ್ನು ಹಮ್ಮಿಕೊಂಡು ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸಾದವನ್ನು ಕೂಡ ಒದಗಿಸ್ತಾ ಇದ್ದೀವಿ. ಆಟೋ ಚಾಲಕರ ಶ್ರೀ ವಿರೂಪಾಕ್ಷೇಶ್ವರ ಆಟೋ ಚಾಲಕರ ಸಂಘದಿಂದ ಈ ದಿನ ಶ್ರಾವಣ ಎರಡನೇ ಶ್ರಾವಣ ಸೋಮವಾರ ದಿನ ಇಲ್ಲಿ ಹಂಪಿಯೊಳಗಡೆ ಎಲ್ಲ ಆಟೋ ಚಾಲಕರು ಸೇರಿ ಅನ್ನದಾಸೋಹ ಅಂತೇಳಿ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸ್ತಾ ಇದ್ದಾರೆ. ಅದು ಎಲ್ಲ ಭಕ್ತಾದಿಗಳು ಬಂದು ಆ ದಾಸೋಹವನ್ನು ಪಡೆದು ಸಮೃದ್ಧಿ ಪಡಲಿ ಅಂತೇಳಿ ಅಷ್ಟ ನನ್ನ ಎರಡು ಮಾತುಗಳನ್ನು ನಡೆಸ್ತಾರೆ.